ನಗರೋತ್ಥಾನ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಮುಗಿಸಲು ವಿಳಂಬ ಮಾಡುತ್ತಿದ್ದರೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ. ಧಾರವಾಡ ಜಿಲ್ಲೆಯ ಕಲಗಟಗಿ ಪಟ್ಟಣದಲ್ಲಿ ನಗರೋತ್ಥಾನ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಮುಗಿಸಲು ವಿಳಂಬ ಮಾಡ್ತಾ ಇದ್ರೆ ಗುತ್ತಿಗೆದಾರರಿಗೆ ಕೂಡಲೇ ನೋಟಿಸ್ ನೀಡಿ ಕಪ್ಪು ಪಟ್ಟಿಗೆ ಸೇರಿಸಿ ಅಂತ ಅಧಿಕಾರಿಗಳಿಗೆ ಸಚಿವ ಸಂತೋಷ್ ಲಾಡ್ ಅವರು ಸೂಚಿಸಿದರು. ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಸಚಿವ ಸಂತೋಷ್ ಲಾಡ್ ಅಧ್ಯಕ್ಷತೆಯಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸರ್ಕಾರದಿಂದ ಅಭಿವೃದ್ಧಿಗೆ ಬಂದ ಅನುದಾನ ಸಹ ಸದಸ್ಯರು ಹಂಚಿಕೆ ಮಾಡಿಕೊಳ್ಳದೆ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರ ಕೈಗೊಂಡು ಆದ್ಯತೆಯ ಮೇರೆಗೆ ಒಂದೇ ಕಡೆ ಅಭಿವೃದ್ಧಿಪಡಿಸಿ ಅನುದಾನ ಹಂಚಿಕೆಯಾದರೆ ಅಭಿವೃದ್ಧಿಯಾಗಲು ಕಷ್ಟವಾಗುತ್ತದೆ ಅಂತ ಸಲಹೆ ನೀಡಿದರು. ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಂಬಂಧಿಸಿದ ಇಂಜಿನಿಯರ್ಗಳು, ಅಧಿಕಾರಿ ವರ್ಗದವರು ಸದಸ್ಯರುಗಳಿಗೆ ಸರಿಯಾಗಿ ಮಾಹಿತಿ ನೀಡ್ತಾ ಇಲ್ಲ ಅಂತ ಸದಸ್ಯರುಗಳು ದೂರಿದರು. ಸಚಿವರು ಮಾತನಾಡಿ, ಸದಸ್ಯರುಗಳಿಗೆ ಅಭಿವೃದ್ಧಿ ಕಾಮಗಾರಿಗಳ ಮಾಹಿತಿ ಒದಗಿಸಿ ಅವರ ಅಭಿಪ್ರಾಯ ಪಡೆದುಕೊಳ್ಳಿ ಎಂದರು. ಬಸವೇಶ್ವರ ನಗರ ಹಾಗೂ ಗಾಂಧಿನಗರದಲ್ಲಿ 250 ಆಶ್ರಯ ಮನೆಗಳು ಮಂಜೂರು ಆಗಿದ್ದು, ಹಳೆಯ ಶಿಥಿಲಾವಸ್ಥೆಯಲ್ಲಿರುವ ಮನೆಗಳನ್ನು ಗುರುತಿಸಿ ಅವುಗಳ ಪುನರ್ ನಿರ್ಮಾಣ ಮಾಡಲು ಅವಕಾಶ ನೀಡಿ ಅಂತ ಸ್ಲಮ್ ಬೋರ್ಡಿನ ಅಧಿಕಾರಿಗಳಿಗೆ ಸಚಿವರು ಮನವಿ ಮಾಡಿದರು. ಸಚಿವರು ಮಾತನಾಡಿ, ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯ ನಡೆಸಿ ಮನೆ ಸಂಪೂರ್ಣ ಹಾಳಾದ ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದರು. ಇನ್ನು ಮಾಚಾಪುರ ಹಾಗೂ ಹುಲಿಕಟ್ಟಿ ತಾಂಡಿಯಲ್ಲಿ ನಿರ್ಮಾಣವಾಗಿರುವ ಗುಂಪು ಮನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲು ತಿಳಿಸಿದರು. ವರದಿ ಪ್ರಕಾಶ್ ದುಪ್ಪದ್ ಮಹಾಯುಧ ನ್ಯೂಸ್ ಧಾರವಾಡ. ಯಾವುದೇ ವರ್ಕ್ ನೀವು ನಗರೋತ್ಥಾನ ಬರಕ್ಕೆ ನೀವೇನು ಪ್ರಯತ್ನ ಮಾಡ್ಬೇಕು ಸರ್ಕಾರಕ್ಕೆ, ಯಾವಾಗ ಡೇಟ್ ಬಂತು ಯಾವಾಗಿಲ್ಲ, ಮತ್ತೇನು ಏನು ಪಾರ್ಟಿನಲ್ಲಿ ಒಂದು ಎಕ್ಸ್ಪೆಕ್ಟ್ ನೀವು ಮಾಡಿ ಮಾಡಿ ಲೇಟ್ ಮಾಡಲ್ಲ
ಲೇಔಟ್ ಆಯ್ತು, ಲೇಔಟ್ ಅಪ್ರೂವ್ ಕೊಟ್ಟು ಮನೆ ಆಗ್ತದೆ.